ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಪೊಲಿಟಿಷಿಯನ್ ಮಕ್ಕಳುಗಳ ಮದುವೆ, ಫಿಲಮ್ ಸ್ಟಾರ್ಸ್ಗಳ ಮದುವೆ, ಹಾಗೆಯೇ IAS KS ಅಧಿಕಾರಿಗಳ ಮಕ್ಕಳು ಮದುವೆ ಅಂದರೆ ಜೋರಾಗೇ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಆದರೆ ಇಲ್ಲೊಬ್ಬರು IAS ಅಧಿಕಾರಿ ತನ್ನ ಮಗಳ ಮದುವೆಯನ್ನು ಸಿಂಪಲ್ಲಾಗಿ ಮಾಡ್ತಿದ್ದಾರೆ. ಅವರು ತೊಗೊಂಡಿರೋ ರಜಾ ಮಾತ್ರ ಕೇವಲ ಒಂದೇ ಒಂದು ದಿನ. ಯಾರು ಆ IAS ಅಧಿಕಾರಿ ಅನ್ನೋ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಒಬ್ಬ IAS ಅಧಿಕಾರಿಯ ಮಗಳ ಮದುವೆ ಅಂದರೆ ಅದು ಅರಮನೆ ಮೈದಾನದಲ್ಲೋ ಅಥವಾ ಇನ್ನೊಂದು ಪ್ರತಿಷ್ಠಿತ ಸ್ಥಳದಲ್ಲೋ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮಹಾರಾಜನ ಮಕ್ಕಳ ಮದುವೆಗೇನು ಕಡಿಮೆ ಇಲ್ಲದಂತೆ ಮದುವೆ ಮಾಡ್ತಾರೆ ಅನ್ನೋದು ಸಾಮಾನ್ಯ ಜನರ ಭಾವನೆ, ಮತ್ತು ಹೆಚ್ಚು ಕಮ್ಮಿ ಅದು ನಿಜನೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ತಿಂಗಳುಗಳ ಕಾಲ ರಜೆ ಹಾಕಿ ವಿಶಿಷ್ಟ ಮತ್ತು ವಿಶೇಷವಾಗಿ ಲಗ್ನ ಪತ್ರಿಕೆ ಮಾಡಿಸಿ ಅದನ್ನು ಕೊಡೋದೇ ಅವರಿಗೆ ಒಂದು ಸಂಭ್ರಮ ಆಗಿರುತ್ತೆ. ಆದರೆ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂಥ ರಾಜ್ಯ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಅಂದರೆ IAS ಅಧಿಕಾರಿ ವಿಜಯ್ ಭಾಸ್ಕರ್ ಅವರು ಸ್ವತಃ ತಮ್ಮ ಮಗಳ ಮದುವೆಗೆ ಕೇವಲ ಒಂದೇ ದಿನ ರಜೆಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನಾವು ನೀವು ನಂಬಲೇಬೇಕು. ಸೊ ಇದೇ ಭಾನುವಾರ ಅವರ ಮಗಳ ಮದುವೆ ನಡೀತಿದೆ. ಸೊ ಅವರ ಮಗಳು ವೃತ್ತಿಯಲ್ಲಿ, ಅಂದರೆ ಕೆಲಸದಲ್ಲಿ ವಕೀಲೆಯ ಲಾಯರ್ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅವರ ಮಗಳು ಪುಟ್ಟ ಉದ್ಯಮಿಯನ್ನು ಮದುವೆ ಆಗ್ತಿದ್ದಾರೆ, ಬಿಸ್ನೆಸ್ ಮ್ಯಾನನ್ನು ಮದುವೆ ಆಗ್ತಿದ್ದಾರೆ. ಗೌತಮ್ ಕುಮಾರ್ ಅನ್ನೋರನ್ನು ವಿಜಯ್ ಭಾಸ್ಕರನ್ನು ಅವರ ಮಗಳು ಮದುವೆ ಆಗ್ತಿದ್ದಾರೆ. ಸೊ ಅವರ ಮಗಳ ಮದುವೆಗೆ ಕೇವಲ ಒಂದೇ ಒಂದು ದಿನ ರಜವನ್ನು ತಗೊಂಡು IAS ಅಧಿಕಾರಿ ಒಂಥರ ಪ್ರಾಮಾಣಿಕ ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರೆ. ಸೊ ಇನ್ನು ಮದುವೆಯನ್ನು ಸಹ ಸರಳವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿರುವಂಥ ವಿಜಯ್ ಭಾಸ್ಕರ್ ಅವರು ಮಲ್ಲೇಶ್ವರಂನಲ್ಲಿರುವ, ಅಂದರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ TTD ಕಲ್ಯಾಣ ಮಂಟಪದಲ್ಲಿ ಸರಳವಾಗಿ ವಿವಾಹವನ್ನು, ಮಗಳ ಮದುವೆಯನ್ನು ಮಾಡ್ತಿದ್ದಾರೆ. ಇದರ ದಿನದ ಬಾಡಿಗೆ, ಅಂದರೆ ಆ ಚೌಟ್ರಿ ಬಾಡಿಗೆ, 144,500 ರೂಪಾಯಿ. ಸೊ ಯಾವುದೇ ಸರ್ಕಾರಿ ವಾಹನಗಳನ್ನು ಬಳಸದೇ ಇಲ್ಲಿ, ಅಂದರೆ ಸ್ವಂತ ಈಗ IAS ಅಧಿಕಾರಿ ಅಂತಂದಮೇಲೆ ಅವರಿಗೆ ಸರ್ಕಾರದವನ್ನೇನೋ ಬಳಸ್ಕೊಬೋದು ಅನ್ನೋ ಒಂದು ಮಾತಿರುತ್ತೆ, ಒಂದು ಊಹಾಪೋಹ ಇರುತ್ತೆ. ಸೊ ಹಾಗಾಗಿ ಇವರು ಯಾವುದೇ ಸರ್ಕಾರಿ ವಾಹನಗಳನ್ನು ಬಳಸ್ಕೊಳ್ಳದೆ ಖಾಸಗಿ ಟ್ರಾವೆಲ್ಸ್ ಮೂಲಕ ವಾಹನಗಳನ್ನು ಬಾಡಿಗೆ ತರಿಸ್ತಿದ್ದಾರೆ. ಜೊತೆಗೆ ಮದುವೆ ಆಮಂತ್ರಣ ಪತ್ರಿಕೆ, ಅಂದರೆ ಇನ್ವಿಟೇಷನ್ ಕಾರ್ಡ್ ಕೂಡ ಸರಳತೆಯಿಂದ ಮಾಡಿಸಿದ್ದಾರೆ. ಇನ್ನು ಅವರ ನಿಗರ್ವಿತನಕ್ಕೆ ಸಾಕ್ಷ್ಯದಂತಿದೆ ಈ ಮದುವೆ ಕಾರ್ಡ್ಗಳು. ಇನ್ನು ಆರ್ಡಿನರಿ ಆಗಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಫೋಟೋಗಳನ್ನು ನೋಡ್ಬೋದು. ಹಾಗೆಯೇ ಕಾರ್ಡ್ನಲ್ಲಿ ಅಲ್ಲಿ ನಾವು ಗಮನಿಸ್ಬೋದು, ಮದುವೆ ಕಾರ್ಡ್ನಲ್ಲಿ ತಮ್ಮ ಹುದ್ದೆ ಹಾಗೂ ಅಧಿಕಾರವನ್ನು ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ, ಉಲ್ಲೇಖಿಸಿಲ್ಲ, ಕೇವಲ ವಿಜಯ್ ಭಾಸ್ಕರನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ತಮ್ಮ ಸಿಬ್ಬಂದಿಗಳು, ಅಂದರೆ ಕೆಳ ಸಿಬ್ಬಂದಿಗಳಾಗಿರ್ಬೋದು, ತಮ್ಮ ಜೊತೆ ಕೊಲೀಗ್ಸ್ಗಳಿರ್ಬೋದು, ಸೊ ಅವರಿಗೆಲ್ಲ ಖುದ್ದು ಇವರೇ ಹೋಗಿ ಇನ್ವಿಟೇಷನ್ ಕಾರ್ಡನ್ನು ಕೊಟ್ಟು ಮದುವೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಯಶ್ ವೀಕ್ಷಕರೇ, ತುಂಬ ವಿಜೃಂಭಣೆಯಿಂದ, ತುಂಬ ಆಡಂಬರದಿಂದ ಮೆರೆಯುವಂಥ ಈ ಕಾಲದ ಜನಸಾಮಾನ್ಯರಲ್ಲಿ ಒಬ್ಬರು IAS ಅಧಿಕಾರಿ, ರಾಜ್ಯ ಮುಖ್ಯ ಕಾರ್ಯದರ್ಶಿಯವರು ಸಿಂಪಲ್ಲಾಗಿ ತಮ್ಮ ಮಗಳ ಮದುವೆಯನ್ನು ಮಾಡ್ತಿದ್ದಾರೆ. ನಾವು ಗಮನಿಸ್ಬೋದು, ಒಂದು ಚೌಲ್ಟ್ರಿಗೆ ಕೇವಲ 140,000 ರೂಪಾಯಿ ಕಡಿಮೆ, ಚೀಪ್. ಎಂತೆಂಥವರೇ ಈಗ ಈ ಕಾಲದಲ್ಲಿ 4 ಲಕ್ಷ 5 ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡುವಂತಿರ್ತಾರೆ. ಸೊ IAS ಅಧಿಕಾರಿ 100,000 ದೊಳಗಡೆ ಆ ಚೌಲ್ಟ್ರಿ ಖರ್ಚನ್ನು ಮುಗಿಸ್ಕೊತಿದ್ದಾರೆ. ಇನ್ನು ಹಾಗೆಯೇ ಅವರಿಗೀಗ IAS ಅಧಿಕಾರಿ ಅಂತಂದಮೇಲೆ ಸರ್ಕಾರಿ ವಾಹನಗಳನ್ನು ಬಳಸ್ಕೊಬೋದು, ಸರ್ಕಾರಿ ಸವಲತ್ತುಗಳನ್ನು ಅವರು ಉಪಯೋಗಿಸ್ಕೋಬೋದು ಅನ್ನೋ ಒಂದು ವದಂತಿ ಇರುತ್ತೆ. ಸೊ ಎಲ್ಲದಕ್ಕೂ ಅವರು ಫುಲ್ ಸ್ಟಾಪ್ ಅನ್ನಿಟ್ಟು ಖಾಸಗಿ ವಾಹನಗಳನ್ನು ತರಿಸ್ಕೊಳ್ತಿದ್ದಾರೆ. ಜೊತೆಗೆ ಕೇವಲ ಒಂದೇ ಒಂದು ದಿನ ಮದುವೆಗೆ ರಜೆ ತಗೊಂಡಿರುವಂಥದ್ದು. ಈ ಕಾಲದಲ್ಲಿ ನಾವು ನೀವೇನೇ ಹೆಚ್ಚು ಕಡಿಮೆ ನಮ್ಮನೆ ಫ್ಯಾಮಿಲಿಗಳ ಮದುವೆ ನಡೆಯುತ್ತೆ ಅಂತಂದ್ರೆ 5 ರಿಂದ 6 ದಿನ, 1 ವಾರ 15 ದಿನ ಹಿಂಗೆ ರಜೆ ತೊಗೊಂಡ್ಬಿಡ್ತೀವಿ. ಸೊ ಸ್ವತಃ ತಮ್ಮ ಮಗಳ ಮದುವೆಗೆ ಕೇವಲ ಒಂದೇ ಒಂದು ದಿನ ರಜವನ್ನು ತಗೊಂಡಿದ್ದಾರೆ. ಇನ್ನು ಇನ್ವಿಟೇಷನ್ ಕಾರ್ಡ್ನಲ್ಲಿ ಈ ಕಾಲದಲ್ಲಿ MA BCOM BA ಏನೇ ಮಾಡಿಸಿದ್ರು ಆ ಡಾಟ್ ಇಕ್ಬಿಟ್ಟು ಲಾಸ್ಟಲ್ಲಿ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥದ್ರಲ್ಲಿ ಇವರು IAS ಅಧಿಕಾರಿಯಾಗಿದ್ರು ಎಲ್ಲೂ ಕೂಡ ತಮ್ಮ ಹುದ್ದೆ ಹೆಸರನ್ನಾಗಲಿ, ತಮ್ಮ ಅಧಿಕಾರವನ್ನಾಗಲಿ ಎಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿಲ್ಲ, ಕೇವಲ ವಿಜಯ್ ಭಾಸ್ಕರನ್ ಅಂತ ತಮ್ಮ ಹೆಸರನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಇವರ ಸರಳತೆ ಬಗ್ಗೆ, ಇವರ ಸಜ್ಜನಿಕೆ ಬಗ್ಗೆ, ಸಿಂಪಲ್ ಮದುವೆ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ? ಈ ಥರದವರು ನಮ್ಮ ದೇಶಕ್ಕೆ ಇನ್ನೂ ಹಲವಾರು ಜನರು ಬೇಕು ಅಂತೀರಾ? ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಅದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.